ನಿಧಯೈ ಸರ್ವವಿದ್ಯಾನ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರ ಗೋಪಶಂಕರ. ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಭೋಜಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ಯಾರೋ ಮೊನ್ನೆ ಕೇಳಿದ್ದೇನು, ಮೂರನೇ ಶ್ಲೋಕ ಅದು ಗಾಂಧೀಜಿಗೆ ಬಂದರೆ ಗಾಯತ್ರಿ. ಸತ್ಯಬ್ರಹ್ಮ ಅಂತ ಹೇಳಿದರೆ ಸತ್ಯವೇ ಆದವನು, ಆಬ್ಸಲ್ಯೂಟ್. ವಿದ್ಮಹೆ ಅಂತ ಹೇಳಿದರೆ ಭೂಮಿಗೆ ಬಾ. ಅಹಿಂಸಾ ಬೋಧಕಾಯ ಧೀಮಹೆ, ನಮಗೆ ಹಿಂಸೆಯನ್ನು ಬೋಧಿಸೋ ಪ್ರತಿರೂಪಗಳಾಗಿದೆ ನನ್ನನ್ನು ಸೇರಿಸಿ. ಪ್ರಪಂಚಕ್ಕೇನಾದ್ರೂ ಅಹಿಂಸೆಯನ್ನೊಬ್ಬ ಬೋಧಿಸಿದ್ರೆ ಅಂಥ ಅಹಿಂಸೆಯನ್ನು ತಾನೇ ಆಗಿ ಆಚರಣೆ ಮಾಡಿ ಬೋಧಿಸೋದು ಒಂದು. ಈಗ ನಾನು ಪ್ರವಚನ ಕೊಡ್ತಾ ಇರೋದು ಪರಿಪೂರ್ಣ ಅಲ್ಲ. ಅವಳು ಹೇಳ್ತಾ ಇದ್ದ ಗುರುಜಿ, ಗುರು ಅಂದರೆ ಪೂರ್ಣ ಘನವಸ್ತು, ಇನ್ನು ಪರಿಪೂರ್ಣ ನಾನು ಆಗಿಲ್ಲ, ನಾನು ಬರೆಯೋದು ಮೈಕಸ್. ನಾವು ಯಾವಾಗಲೂ ಹೇಳುತ್ತೆ ಇಂಪ್ಯೂರ್ ಇಂಪರ್ಫೆಕ್ಟ್ ಮೀಡಿಯಾ, ಬಟ್ ಐ ಆಮ್ ಟ್ರೈಂಗ್ ಟು ಪ್ಯೂರಿಫಿಕೇಶನ್. ಇದು ಯಾರನ್ನೂ ತೋರಿಸ್ಬೇಕಲ್ಲ, ಸತ್ಯ ವಾಸ್ತವಕ್ಕೆ ಸ್ಥಿತಿ ಅದು. ಶುದ್ಧ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಪರಿಶುದ್ಧ ಆಗ್ತೀನಿ ಅನೌನ್ಸ್ ಮಾಡುವ. ನೀವೀಗ ಆಟಮ್ ಬಾಂಬ್ ಅನ್ನ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳಿದಾಗಾಯ್ತು, ಗಾಂಧೀಜಿ ನ್ಯೂಕ್ಲಿಯರ್ ಬಾಂಬ್. ಅವನು ಸ್ಫೋಟ ಆದರೆ ಇಡೀ ವಿಶ್ವ ಅಲ್ಲಾಡುತ್ತೆ, ನಾವು ಸ್ಫೋಟ ಆಡಿದ್ರೆ ಇದೊಂದು ಆಡಿಟೋರಿಯಂ ಏನಾದ್ರು ಆಗ್ಬೋದು ಅಷ್ಟೆ, ಆಗದೇನೂ ಇರ್ಬೋದು ಹೇಳಕ್ಕಾಗಲ್ಲ. ಇವತ್ತು ಗಾಂಧಿ ನಮಗೆಲ್ಲ ಗೊತ್ತಿದ್ದ ಹಾಗೆ, ಅದ್ರ ಮೊದಲು ಇಲ್ಲಿರೋ ಗಣ್ಯರಿಗೆ, ಯಾಕೆ 3 ದಿನ ಇದ್ದ 150ನೇ ದಿನದ ಗಾಂಧಿ ಜಯಂತಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಕೂತಾಗ ಅನಿಸಿತ್ತು. ಆ 3 ದಿನದಲ್ಲಿ ಅರೇಂಜ್ಮೆಂಟ್ ಮಾಡಿದವರೆಲ್ಲ ಹಿಂದಿದ್ದಾರೆ, ನಿಜವಾಗ್ಲೂ ನನಗೆ ಅವರು ಹುಡುಗರು. ಯಾಕೆ ಇಲ್ಲಿ ಹೂ ಇಟ್ಟವನಿಂದ ಹಿಡಿದು ನಾನು ಮದುಮಗ ಬಂದಾಗ ಈಗ ಬಂದಿದ್ದೆ ಇಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದ್ದು ಶಿವರಾಜ್, ಮನೋಹರ್ ಶೆಟ್ಟು ಶೆಟ್ಟರು ಅನ್ನಬಾರದು ಅಂತ ಇವರೇ ಒಂದು ಇವತ್ತು ಕ್ಯಾಸ್ಟ್ ಅನ್ನು ಪರಿತ್ಯಾಗ ಮಾಡಿದ್ದಾರೆ. ಯಾಕೆ ಗಾಂಧಿ ಆಶ್ರಮ ಟ್ರಸ್ಟಿಗಳಿಗೆ ಐಡೆಂಟಿಟಿ ಕೊಡುದು, ನನ್ನದು ಹೋಗಿದೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಅವರು ಇವತ್ತು ಅದನ್ನ ಇನ್ನು ರಾಘವೇಂದ್ರ ಅಂದ್ರೆ ಆಯ್ತು. ಹಾಗಾಗಿ ನಮ್ಮ ಯಾರೆಲ್ಲ ಟ್ರಸ್ಟಿಗಳಿದ್ದಾರೆ, ಕಸ್ತೂರಿಬಾ ಟ್ರಸ್ಟ್ ಆಗ್ಲಿ, ಯಾವುದೇ ಕ್ಯಾಸ್ಟ್ ಇಂದ, ಯಾಕೆ ಬಾಪುಗೆ ಜಾತಿ ಅಂದ್ರೆ ಆಗ್ತಿರ್ಲಿಲ್ಲ, ಒಂದೇ ಜಾತಿ ನಾವು ಮನುಷ್ಯ ಜಾತಿ. ಆ ಜಾತಿ ಮರೆತು ನಾವು ಬೇಲಿ ಹಾಕೊಂಡಿದ್ದೀವಿ, ಶೆಟ್ರು ಗೌಡ್ರು ಭಟ್ರು ನಮ್ಗೆ ಎಲ್ಲ ಸರಿಯಪ್ಪ. ಸ್ಮಶಾನದಲ್ಲಿ ಯಾವ್ದಂತೆ, ಆಸ್ಪತ್ರೆಯಲ್ಲಿ ಯಾವ್ದಂತೆ. ಈ ನನಗೆ ಗೊತ್ತಿರೋದು ಎರಡೇ ಜಾತಿ, ಒಂದು ದೇಶ ಪ್ರೇಮಿ, ಇನ್ನೊಂದು ದೇಶ ದ್ರೋಹಿ, ಇನ್ನೊಂದು ಮಗು, ಇನ್ನೊಂದು ಹೆಣ. ಎರಡು ಹಾಗೆ ಆಗ್ತೀವಲ್ಲ, ಯಾವ ಜಾತಿಗೆ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅಂದ್ರೆ ಕೊನೆಗೆ ಎರಡು ಐಡಿ ಫಿಕ್ಸು. ಮತ್ತೆ ನಮಗೆ ಗೆಸ್ಟ್ ಆಗಿ ಬಂದವರಿಗೆ, ಯಾಕೆ ಎಲ್ಲರಿಗೂ ಅರ್ಧರ್ಧ ಗಂಟೆ ಇದ್ದಾಗ ನಾನು ಕರ್ದೀನಿ. ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ಮುಖ್ಯವಾದ ಕೆಲಸ ಇವತ್ತು ಫುಲ್ ಪ್ರೋಟೋಕಾಲ್ ಇತ್ತು. ಅದನ್ನೆಲ್ಲ ಬದಿಗಿಟ್ಟು ಗಾಂಧೀಜಿ ಮೇಲೆ, ನನ್ನ ಮೇಲೆ ಗೌರವಕ್ಕಿಂತ ಬಾಬು ಮೇಲೆ ಗೌರವ ಕೊಟ್ಟು ಇವತ್ತು ಗಾಂಧಿ ಸಂವತ್ಸರ ಅನ್ನೋದಾಗಿದೆ. ಇದನ್ನು ಪ್ರೋಗ್ರಾಮ್ ಅಂತ ಹೇಳಲ್ಲ, ಸತ್ಯನಾರಾಯಣ ವ್ರತ, ದತ್ತ ಜಯಂತಿ ಹೇಗೋ, ಇನ್ನು ಪ್ರಪಂಚಕ್ಕೆ ಗಾಂಧಿ ಜಯಂತಿ ಇವತ್ತಿಂದ ಶುರುವಾಗ್ತಾ ಇದೆ. ಸತ್ಯನಾರಾಯಣ ಪೂಜೆ ಅಂದಾಗ ಅರ್ಥ ಆಯ್ತು, ಸತ್ಯ ಹೇಳಿ ಬದುಕಿ ತೋರಿಸ್ತವ್ರು ಅವರೊಬ್ರೆ. ಒಂದು ಸಣ್ಣ ಜೋಕ್ ಹೇಳಿದೆ, ಒಬ್ರು ನಮ್ಮ ಹತ್ರ ಬಂದು ಹೇಳಿದ್ರು ನೀವು ಗಾಂಧಿ ಫೋಟೋ ತೆಗಿಬೇಕು ಅಂತ. ಇರ್ಲಿ ಅಣ್ಣ, ನಿಮ್ಗೇನು ಸಮಸ್ಯೆ ಅಂತ. ನಮ್ಮ ಆಶ್ರಮದಲ್ಲಿ ಬೈಬಲ್ ಓದ್ತೀವಿ, ಕುರಾನ್ ಓದ್ತೀವಿ, ಏನೆಲ್ಲ ಪುಣ್ಯ ಗ್ರಂಥ ಇದೆ ಎಲ್ಲವನ್ನೂ ಓದ್ತೀವಿ ಅಲ್ವಾ. ಒಂದು TV ಅಂದ್ರೆ ಎಷ್ಟು ಚಾನೆಲ್ ಇಲ್ಲ ಅದರಲ್ಲಿ, ಆ ಎಲ್ಲ ಚಾನೆಲ್ ಅನ್ನು ಗೌರವಿಸುವುದು ಮನುಷ್ಯತ್ವ. ಹಾಗೆ ನಮ್ಮ ಧರ್ಮ ಗ್ರಂಥಗಳಲ್ಲೆಲ್ಲ ಇರುವುದು ಒಂದೇ ಸಾರ, ಸತ್ಯ ಹೇಳು, ಪ್ರೀತಿಸು, ದಯೆಯಿಂದ ನಡ್ಕೊಂಡು. ಅದನ್ನೇ ನಾವು ನಿಮಗೆ ಈಗ ಮಾಡಿ, ಯಾಕೆ ಇಲ್ಲ ನಂಗೆ ಅಹಂಕಾರ ಬರು. ನೀವು ನನಗೆ ಕಿರೀಟ ಕೊಡ್ತಾ ಇದ್ದು ಗುರುಗಳು ಅಂತ ಹೇಳಿ ಒಪ್ಲಿಕ್ಕೆ ನಾವು ರೆಡಿ ಇಲ್ಲ. ನನ್ನಲ್ಲಿ ಇರುವುದು ಪರಬ್ರಹ್ಮ, ನಿಮ್ಮಲ್ಲೂ ಇರುವುದು ಸತ್ಯ. ಅದನ್ನು ಆಚರಣೆಯಿಂದ ತೋರಿಸ್ಲಿಕ್ಕೆ ನಾವು ನಮಸ್ಕಾರ ಮಾಡಿ, ಯಾಕೆ ನಿಮ್ಮೆಲ್ಲರ ಹೃದಯದಲ್ಲಿರೋ ಅಂತರ್ಯಾಮಿ ಅವನೊಬ್ಬನೇ. ಎಲ್ಲ ಕ್ಯಾಮ್ರಾದಲ್ಲಿರೋ ಒಂದು ಲೈಟ್ ಸತ್ಯ ಆಗಿದೆ. ನಿಮ್ಮಲ್ಲಿರೋ ಎಲ್ಲ LCD TVಗಳು ಯಾಕೆ ಪಾಶ್ ಆಗಿದ್ದೀರಿ? ಮೊದಲಾದ್ರೆ ನಾವು ಒನಿಡಾ ಅಂತಿತ್ತು, ಈಗ LCD LED ಎಂದಿದ್ದೀರಿ. ಸೊ ಅದರೊಳಗೆ ಬೆಳಗ್ತಾ ಇರೋ ಕರೆಂಟು ಒಂದೇ, ಇದು ಸಾರ್ವಕಾಲಿಕ ಸತ್ಯ ಅನ್ಕೊಳ್ಳೆ. ನೋಪಣ್ಣ
ಅಲ್ವಾ? ಮೊನ್ನೆ ಆ ಜೋಕಿಗೆ ನಾವು ಉತ್ತರ ಕೊಡ್ತವನಿಗೆ, ಸರಿಯಪ್ಪ ನೀನು ಗಾಂಧಿಯನ್ನು ದ್ವೇಷ ಮಾಡ್ತಿದ್ದೆ ಅಂತ. ಹೌದು, ದೇನು ಅವರು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದ್ರು. ನಾವು ಕೇಳುದು ಇದರಲ್ಲಿರೋ ಅರ್ಧ ಜನ ನಾನು ಹೊರಗೆ ಕಳಿಸ್ತೇನೆ, ಅವರು ಕರ್ನಾಟಕ ಇಂಡಿಯನ್ಸ್ ಅಥವಾ ಪಾಕಿಸ್ತಾನ ಇಂಡಿಯನ್ಸ್. ಬಾಪು ಧರ್ಮವನ್ನು ಮೀರದೆ ಮಾತಾಡ್ತಿದ್ರು, ಪಾಪ ಆ ದೇಶದವರು ಧರ್ಮಕ್ಕೆ ನಡ್ಕೊಳ್ಳಿ, ಅದ್ರ ಬಲ ಇವತ್ತು ಅವ್ರು ಅನುಭವಿಸ್ತಾ ಇದ್ದಾರೆ. ಗಾಂಧಿ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಇಂಡಿಯಾ ಇವತ್ತು ಹೆಸರು ಉಳಿಸ್ಕೊಂಡಿದೆ. ಬಾಪು ಇಷ್ಟೇ ಹೇಳಿದ್ರು, ಅವ್ರು ಏನೇ ಮಾಡಿರ್ಲಿ ಇಲ್ಲಿಂದ ಆಚೆ ಹೋಗ್ತಾ ಇದ್ದಾರೆ. ನಿಮ್ಮ ಅಣ್ಣ ತಮ್ಮಂದ್ರೆ, ಯಾಕೆ ನಮ್ಮನ್ನೇ ಹೇಳಿದ್ ಕಾಶ್ಮೀರಿಯಲ್ಲಿ ಜಾಸ್ತಿ ಇರೋದೇ ಬ್ರಾಹ್ಮಿನ್ಗಳು, ಹೆದರಿ ಮತಾಂತರ ಆಗಿದ್ದು. ಐ ನಾಟ್ ಮುಸ್ಲಿಮ್ಸ್ ಅನ್ನು ನಾವು ಬೈತಿಲ್ಲ, ಪಾಕಿಸ್ತಾನದಲ್ಲಿರೋ ಬ್ರಾಹ್ಮಿನ್ಗಳನ್ನ ಇಂಡಿಯಾದಿಂದ ಹೋದವರನ್ನ ನಾವು ದ್ವೇಷ ಮಾಡುವುದು ಸರಿ ಇಲ್ಲ. ನಿಸ್ಸಹಾಯಕರಾಗಿದ್ದ ನಿಮಗೆ, ಅದೇ ಟಾರ್ಗೆಟ್ ಮಾಡಿ ನೀನು ಒಂದೇ ಮಾತರಂ ಹೇಳಬೇಡ ಅಂದ್ರೆ ನನ್ನಂತ ಪ್ರಾಣಿ ಆದ್ರೆ ಹೇಳ್ತೀನಿ ಬೊಲ್ಲು ಅಂತ ಹೇಳಿ, ಸ್ವಲ್ಪ ಬದುಕಬೇಕು ಚೆನ್ನಾಗಿರ್ಬೇಕು ಅನ್ನೋನಂದ್ರೆ ಒಂದು ಸುಮ್ಮನೆ ಇರ್ತಾನೆ, ಒಂದು ಅವನು ಹೇಳಿದ್ ಹೇಳ್ತಾನೆ. ಅಲ್ಲಾಗಿದ್ದು ಅದೇ ಪರಿಸ್ಥಿತಿ, ನಾವು ಅವನಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು ವರ್ಕ್ ಆಗ್ಲಿಲ್ಲ. ಕೊನೆಗೆ ನಾವು ಕೇಳ್ತೇವೆ, ನಿಜವಾಗ್ಲೂ ನೀನು ಗಾಂಧಿ ದ್ವೇಷಿಯ? ಹೌದು, ನನ್ಗಿಂತ ಪ್ರೀತಿಸೋ ನೀನೇ. ಯಾಕೆ? ನಾನು ಬಾಬು ಫೋಟೋ ಇಟ್ಟಿದ್ದೀನಿ ದೇವ್ರ ಕೋಣೆಯಲ್ಲಿ, ಅಣ್ಣ ನಿನ್ ₹100 ನೋಟು ಹೃದಯಕ್ಕೆ ತಾಕ್ಸಿದ್ಯಲ್ಲ, ಅದರಲ್ಲಿ ಬಾಬು ಫೋಟೋ. ಅದಕ್ಕೆ ನಾವು ಶುರು ಹೇಳಿದ್ವಿ ಗಾಂಧಿಯಿಂದ ಓದ್ತೀನಿ ಅಂತ. ಯಾಕೆ? ಗಾಂಧಿ ನೋಟ್ ಇಲ್ಲ ಅಂದ್ರೆ ದ್ವೇಷಿಸಿ ಪ್ರೀತಿಸಿ ಕಾಫಿ ಸಿಗಲ್ಲ ಇಂಡಿಯಾದಲ್ಲಿ, ಹೊರದೇಶದಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲ. ಇದು ನೈಜ ಸತ್ಯ, ಒಪ್ಪಲೇಬೇಕಲ್ಲ. ಈಗ ಯಾರು ದ್ವೇಷಿ? ದ್ವೇಷಿ ಅಂತ ಅವ್ರ ಬ್ಯಾಂಕಲ್ಲಿ ನೋಟ್ ಇಡುವಾಗಿಲ್ಲ. ನಾವು ಹೆಂಡತಿಯನ್ನಾರು ಬಿಡ್ತಾರೆ ಹಾಸ್ಪಿಟಲ್ ಅಲ್ಲಿ, ಮಕ್ಕಳನ್ನಾರು ಬಿಡ್ತಾರೆ, ಎ.ಟಿ.ಎಂ ಕಾರ್ಡ್ ಅಂತ ತಲೆ ನಿಂಬಿಡಿ, ನಾವು ನೋಡಿದ್ದೀವಿ. ಯಾಕೆ? ನಮ್ಮ ಪ್ರಪಂಚ ಕಲಿ ಕಲ್ಮಶದಿಂದ ತುಂಬಿದೆ. ಕಲಿಗೆ ಎರಡೇ ಆಗಿದೆ, ಒಂದು ಕಾಮ ಇನ್ನೊಂದು ಕಾಂಚನ. ಕಾಮ ಅಂದ್ರೆ ಮೂರು ತರ ಆಸೆನೂ ಬಂತು, ದೈಹಿಕ ಆಸೆ, ಪ್ರಪಂಚದಲ್ಲಿ ಐಡೆಂಟಿಫೈ ಆಗಬೇಕು, ನನ್ನನ್ನು 4 ಜನ ಗುರುತಿಸ್ಬೇಕು. ಈಗ ಹೆಂಗಸರ ಎಕ್ಸಾಂಪಲ್ ತಗೊಂಡ್ರೆ ಫೌಂಡೇಶನ್ ಕ್ರೀಮ್ ಹಚ್ಚಿ ಕೂತಿರ್ತೀವಿ, ಇನ್ನು 4 ಜನ ನಮ್ಮ ನೋಡ್ಲಿ. ಯಾಕೆ? ಅವರ ನ್ಯಾಚುರಾಲಿಟಿನ ಅವ್ರು ಮುಚ್ಚಾಕ್ತಾರೆ ಸ್ವಲ್ಪ ಹೊತ್ತಿಗೆ ಐಡೆಂಟಿಫಿಕೇಶನ್ಗೋಸ್ಕರ. ಅಜ್ಜಿ ಅಂದ್ಬಿಟ್ರೆ ಕಷ್ಟ ಆಗ್ತದೆ. ಫೇರ್ ಅಂಡ್ ಲವ್ಲಿ ಅಂತ ಅದಕ್ಕೆ ಹೇಳಿದ್ ಇಟ್ ಈಸ್ ನಾಟ್ ಫೇರ್ ಅಂಡ್ ಲವ್ಲಿ, ಇಟ್ ಈಸ್ ನಾಟ್ ಫಾರ್ ಎವರ್, ಫೇರ್ ಎವರ್ ಅಷ್ಟೆ ಅಲ್ವಾ? ಒಂದು ಮಳೆ ಬಿಸಿಲು ಬಂದ್ರೆ ನಾವು ಬೆಳಗ್ಗೆ ಹೋಗ್ತಾ ಇದ್ವಿ, ಗುರುಜಿ ನೀವತ್ತು ಮಣಿ ಹೆಗಡೆ ಸೂಟ್ ಎಲ್ಲ ತಂದ್ಕೊಟ್ಟ, ಇವತ್ತು ನಂಗೆ ಮದ್ವೆ ಮನೆಯ ಮಣಿ ಹೆಗಡೆ. ಜನ ನಮ್ಮ ವೇಷ ನೋಡ್ಲಿಕ್ಕೆ ಬರದ, ಗಾಂಧಿ ಜಯಂತಿ ಮಾಡ್ಲಿಕ್ಕೆ ಬರದ ಅಲ್ವಾ? ಅವನೇನೇನೋ ಹೊಲಿಸಿದ್ದ ನಿನ್ನೆಯಿಂದ. ನಂಗೆ ಅನ್ನಿಸ್ತು, ನಾವು ಬೆಳಗಿಂದ ಭಾಷಣ ಬೆಗಿತೀವಿ, ಸರಳವಾಗಿ ಬದುಕಿ ಸರಳವಾಗಿ ಬದುಕಿ, ನಾನು ಆಗ್ರೇ ಸ್ಫೋಟ ಕೂತ್ಕೊಂಡ್ಬಂದ್ರೆ ಹೇಗೆ ಕಾಣ್ತು? ಮಣಿ ಹೆಗಡೆ ಹೇಳಿ ನೀನ್ ಚಂದ ಕಾಣು, ಒಂದು 40 ವರ್ಷ ಹಿಂದೆ ಬರ್ತಿ ಇವತ್ತು. ಯಾಕೆ? ಇದು ನಮ್ಮ ನೈಜ ಸ್ವಭಾವ, ಅದನ್ನ ನಾವು ಮುಚ್ಚಾಕ್ತೀವಿ. ಗಾಂಧಿ ಆ ನೈಜತೆಯಲ್ಲೇ ಬದುಕಿದ್ರು, ನಮಗೆ ಗಾಂಧಿಗಿರೋ ವ್ಯತ್ಯಾಸ ಅಷ್ಟು. ವಿ ಆರ್ ಹ್ಯಾವಿಂಗ್ ರಿಯಾಲಿಟಿ, ಬಾಪು ಲಿವ್ಡ್ ಇನ್ ರಿಯಾಲಿಟಿ. ಆ ರಿಯಾಲಿಟಿಯಿಂದ ನಮ್ಮ ದೇಶದಲ್ಲಿ ನಂಗೆ ಇದೊಂದು ಜೋಕ್ ಅನ್ಸುತ್ತೆ. ನಮ್ಮ ದೇಶದಲ್ಲಿ ಈಗ ಅವ್ರು ಹೇಳಿದ್ವಿ, ಪಾಪ ಅಂಕಲ್ ಗಾಂಧಿ ಕ್ಲಾಸ್ ಅಂತ ಮಾತಾಡ್ತಾರೆ ಅವನೊಬ್ಬ. ನೋಡಿ, ಒಳ್ಳೆತನವನ್ನ ಗಾಂಧಿ ಅಂತ ಹೇಳುದು ಈಕ್ವಾಲಿಟಿ, ಈಕ್ವಲ್ ಪದ. ಆದ್ರೆ ಅದನ್ನ ಈಗ ಕಮೆಂಟ್ ಹೊಡಿಲಿಕ್ಕೆ ಬದುಕು ಮಾಡ್ತಾ ಇದ್ದ ಅಲ್ವಾ? ಇನ್ನೂ ಹೇಳಬೇಕಾದ್ರೆ ರಾಷ್ಟ್ರಪಿತನನ್ನು ಕೊಂದಿದ್ದೀನಿ, ರಕ್ತ ಬಿದ್ದಿದೆ. ಸತ್ತು ಸತ್ತು ಪೂರ್ಣನಾದಯೋ, ಸುತ್ತಿ ಸುತ್ತಿ ಪೂರ್ಣನಾದಯೋ. ಒಬ್ಬ ಮನುಷ್ಯ ಸ್ವಾಭಿಮಾನಿ ಆಗ್ಬೇಕಾದ್ರೆ ಅವನಿಗೆ ಸ್ವ ಅವಲಂಬನೆ ಬೇಕಾದೇ ಚರಕ. ಇದು ದೇಹಕ್ಕೆ ಸ್ವತಂತ್ರ, ಜೀವಕ್ಕೆ ಸ್ವತಂತ್ರ ಆಗ್ಬೇಕಂದ್ರೆ, ಯಾಕೆ ಜೀವಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ ರಾಮನಾಮ ಬೇಕು. ಅದನ್ನೇ ಬಾಪು ಬದುಕಿ ತೋರಿಸಿದ. ನೀವು ನೋಡಿದ್ ಬರೀ ರಾಜಕೀಯ ಮುಖ, ಬಾಪು ಇಸ್ ಎ ಆಧ್ಯಾತ್ಮ, ಇಸ್ ನಾಟ್ ಓನ್ಲಿ ಎ ರಿಫಾರ್ಮರ್. ಅವರೊಬ್ಬ ಪ್ರಪಂಚಕ್ಕೆ, ಅವರಿಗೆ ಎರಡು ಮುಖ ಇದೆ, ಒಂದು ಆಧ್ಯಾತ್ಮಿಕ ಮುಖ, ಇನ್ನೊಂದು ರಿಫಾರ್ಮ್. ಶೋಷಣೆಗೆ ಒಳಗಾದವರಿಗೆ ಧ್ವನಿಯಾಗಿ ನಿಂತ, ಅದೇ ಅವರ ಹರಿಜನ ಚಳವಳಿ ಅಂತ ಶುರು ಮಾಡಿದ್ರು. ಅದಕ್ಕೆ ಅವ್ರ ಹರಿಜನ ಅಂತ ಹೆಸರಿತ್ತು, ನಾರಾಯಣನ ಜನ. ನಮ್ಮ ಹಳ್ಳಿಯಲ್ಲಿ ಅದನ್ನು ಬೇರೆ ತರ ಯೂಸ್ ಮಾಡ್ತೀವಿ. ನಿಮಗೆ ಬೇಡ, ಆ ನಾರಾಯಣ ಇವತ್ತು ದರಿದ್ರ ಸ್ಥಿತಿಯಲ್ಲಿದ್ದಾನೆ, ಅವನಿಗೆ ಹೆಲ್ಪ್ ಮಾಡಬೇಕಾಗಿದ್ದು ಧರ್ಮ. ಅದಕ್ಕೆ ಇವತ್ತು ರೈತ ನಿಧಿ ಅನ್ನೋದು ನಮ್ಮ ಟ್ರಸ್ಟಿಂದ ಇವತ್ತು ಓಪನ್ ಆಗಿದೆ. ಯಾಕೆ? ನಮಗೆ ಮಾತೃ ಋಣ ಇದೆ, ಪಿತೃ ಋಣ ಇದೆ. ನಾವು ಇನ್ನೆರಡು ಮೂರು ಋಣ ಮರ್ತಿದ್ದೀವಿ. ಒಂದು, ನಮಗೆ ದಿನ ಅನ್ನ ಕೊಡ್ತಿರೋದು ಯಾರು?
ರೈತರು ಅನ್ನಪೂರ್ಣೆ ಅಂತ ಹೇಳ್ಬೋದು ಅವರನ್ನ, ಒಪ್ಪಿರಿ. ಎರಡನೇದು ಅಮ್ಮ ಹಾಲು ಕೊಡೋದು 9 ತಿಂಗಳು. ಇವನು ಈಗ್ಯಾರು ನಮಸ್ಕಾರ ಮಾಡಲ್ಲ, ಮದ್ವೆ ಮನೆ ದಿನ ಹೀಗೆ ಬಗ್ತಾನ, ಪೂರ್ತಿ ಬಗ್ಗಿದ್ರೆ ಬೆನ್ ಕೊಡ್ದು ಅಂದ್ರೆ ಅವನಿಗೆ ಗೊತ್ತಿಲ್ಲ. ಅವಳು ಪ್ರಾಣ ಇಟ್ಟು ಆ ಬೆನ್ನ ನೋವನ್ನು ಸಹಿಸಿ ನನ್ನನ್ನು ಹೆರಿಗೆ ಮಾಡಿದ್ದಾಳೆ. ಮತ್ತೆ